ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಅಸಾಂಕ್ರಾಮಿಕ ರೋಗಗಳ ಘಟಕ ಬೆಳಗಾವಿ ಹಾಗೂ ಅಂಗನವಾಡಿ ಇಲಾಖೆ ಇವರ ಸಹಯೋಗದಲ್ಲಿ ಮಲಿಕ್ವಾಡ್ ಗ್ರಾಮದಲ್ಲಿ ವಿವಿಧ ಉಪಕ್ರಮಗಳೊಂದಿಗೆ ರಾಷ್ಟ್ರೀಯ ಪೋಷಣ ಆಹಾರ ಅಭಿಯಾನ ಕಾರ್ಯಕ್ರಮ ಜರುಗಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಅಸಾಂಕ್ರಾಮಿಕ ರೋಗಗಳ ಘಟಕ ಬೆಳಗಾವಿ, ಅಂಗನವಾಡಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಮಲಿಕ್ವಾಡ್ ಗ್ರಾಮದಲ್ಲಿ ವಿವಿಧ ಉಪಕ್ರಮಗಳೊಂದಿಗೆ ರಾಷ್ಟೀಯ ಪೋಷಣ ಆಹಾರ ಅಭಿಯಾನ ಜರುಗಿತು. ಸಸಿಗೆ ನೀರೆರೆಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಗಣ್ಯರನ್ನು ಸನ್ಮಾನಿಸಲಾಯಿತು. ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ, ಗಂಜಿ ಕಾರ್ಯಕ್ರಮ, ಇಬ್ಬರು ಮಕ್ಕಳ ಹುಟ್ಟುಹಬ್ಬ ಆಚರಣೆ, ಶಿಶು ಪ್ರದರ್ಶನ, ಪೋಷಕ ಆಹಾರ ಶಿಬಿರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಶಿಶು ಪ್ರದರ್ಶನದಲ್ಲಿ ಶ್ರೀಶಾ ಸಾಗರ್ ಖೋತ್, ಅಥರ್ವ ಸಚಿನ್ ಪಾಟೀಲ್, ವಿಹಾನ್ ಪ್ರಶಾಂತ್ ಮಠಪತಿ ಈ ಮಕ್ಕಳು ಅನುಕ್ರಮವಾಗಿ ಬಹುಮಾನ ಪಡೆದುಕೊಂಡರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ಬಡಗಾಮೆ, ಪಿಡಿಒ ಮಹೇಶ್ ಕುಮಾರ್, ಸದರ್ಗ ಪಟ್ಟಣದ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿ ಎಚ್ವಿ ಅರ್ಬಾನಂದ್, ಅಂಗನವಾಡಿ ಸೂಪರ್ವೈಸರ್ ಎಎಂ ಮಂಗಾಜೆ, ಕಿರಿಯ ಆರೋಗ್ಯ ಸಹಾಯಕರಾದ ಎಸ್ವೈ ದಿವಟೆ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಾದ ಎನ್ಎಂ ಪೂಜಾರಿ ಮಾತನಾಡಿ, ಗರ್ಭಿಣಿ ಮಹಿಳೆಯರು ಮತ್ತು ಅವರ ಮಕ್ಕಳು ಪಡೆದುಕೊಳ್ಳುವ ಪೋಷಣ ಆಹಾರದ ಬಗ್ಗೆ ಮಾಹಿತಿ ನೀಡಿದರು. पोषण आहार करावे त्यामुळे आपल्या भारत देशामध्ये तरुण पालक व्हावे हा सरकारच्या हा हेतू होता. ही ಒಂದು ಕಾರ್ಯಕ್ರಮ ಉದ್ದೇಶಿಸಿದೆ. ಈ ಒಂದು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಾರ್ಗದರ್ಶನದಲ್ಲಿ ಇದೆ ಈ ಪೋಷಣ ಅಭಿಯಾನ ಅಂತದ್ದು. ಈ ಸೆಪ್ಟೆಂಬರ್ ತಿಂಗಳ 2019 ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳನ್ನ ಈ ಪೋಷಣ ಅಭಿಯಾನ ಅಂತ ಹಮ್ಮಿಕೊಂಡು ಇದನ್ನ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಆಚರಣೆ ಮಾಡಬೇಕಂತ ಸರ್ಕಾರ ನಿರ್ದೇಶನ ನೀಡಿದೆ. ಆ ಒಂದು ನಿರ್ದೇಶಕ್ಕೆ ಅನುಗುಣವಾಗಿ ಈ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೆಲಸಕ್ಕೆ ಒಗ್ಯಾಕ ಒಗ್ಯಾಕ ಹಿಂದೆ ಡಬ್ಬಿ ತುಂಬಿಟ್ಟಿರ್ತಾರೆ. ಅವನ್ ಏನ್ ಮಾಡ್ಬೇಕು? ವಾರಕ್ಕೆ ಕ್ಲೀನ್ ಮಾಡ್ಬೇಕು. ನೋಡಿದ್ರೆ ನಿಮ್ಮ ಅದು ಡಬ್ಬಿ ಅಥವಾ ಬ್ಯಾರಲ್ ತುಂಬಿಟ್ಟಿರ್ತೀರಿ, ಆದ್ರೆ ಏನಾಗಿರ್ತಾವ? ಹುಳ ಆಗಿರ್ತಾವಿಲ್ರಿ? ಸಣ್ಣ ಕರಿ ಹುಳ ಆಗಿರ್ತಾವ. ಅವು ಏನಾಗ್ತಾವ? ನಮ್ಮ ಇದು ಇದು ಹೆಣ್ಣು ಹಣ ಇದು ಇಡೀ ಸೊಳ್ಳೆ ಏನಿರ್ತದಲ್ರಿ, ಅದು ಒಂದು ಸಲ ತತ್ತಿ ಇರ್ತವೆ 250-300 ತತ್ತಿ ಇರ್ತದೆ. ಆ ಸೊಳ್ಳೆ ಅದು ತತ್ತಿ ಒಡೆದು ಸೊಳ್ಳೆ ತಯಾರಾಗಬೇಕಂದ್ರೆ 14 ದಿವಸ ಟೈಮ್ ತೊಗೊಂಡಿರ್ತದೆ. ಆವಾಗ ಏನಾಗ್ತದೆ, ಬ್ಯಾರಲ್ದಾಗ 7 ದಿವಸಕ್ಕೆ ನೋಡಿದ್ರೆ ಕರಿ ಹುಳುಗಳು ಸಣ್ಣಾಗಿರ್ತಾವೆ ನೋಡ್ರಿ. ಅಗ್ದಿ ಹಿಂಗೆ ಒದ್ದಾಡ್ತಿರ್ತಾವ ನೋಡ್ರಿ ಅವು. ಅವು 14 ದಿವಸ ತನಕ ಹಂಗೆ ಬಿಟ್ರಿ ಅಂದ್ರೆ ಅವು ಸೊಳ್ಳೆಯಾಗಿ ಹಾರಿ ಹೋಗ್ತಾವ. ಅದರಾಗಿಂದ ಯಾವ್ದಾರ ಡೆಂಗು ಸೊಳ್ಳೆ ಇತ್ತು ಅಥವಾ ಚಿಕನ್ ಗುಣ್ಯ ಎರಡು ಸೊಳ್ಳೆ ಇತ್ತು ಅಂದ್ರೆ ಗರ್ಭಿಣಿ ಇದ್ದಾಗ ಏನೇನ್ ಮಾಡ್ಬೇಕು, ಏನೇನ್ ತಿನ್ಬೇಕು, ಸ್ಥಳೀಯವಾಗಿ ಸಿಗುವಂತ ಆಹಾರಗಳನ್ನೆಲ್ಲ ನಿಮ್ಗ ಹೆಂಗ್ ತಿನ್ಬೇಕು ಅನ್ನೋದ ಟೈಮ್ ಇರಂಗಿಲ್ಲ. ನಮ್ಮ ಅಂಗನವಾಡಿಯಾಗ ಬಂದ ಈಗ ಮಾತೃಪೂರ್ಣ ಬಂದೈತಿ. ಮಾತೃಪೂರ್ಣ, ಮಾತೋಶ್ರೀ, ಮಾತೃವಂದನ ಯೋಜನೆಗಳೆಲ್ಲ ಬಂದವ. ಅಂಗನವಾಡಿಗೆ ಎರಡು ದಿನಾಲು ನಮಗಿಲ್ಲಿ ಫುಡ್ ಯಾಕೆ ಬರ್ತಿರ್ಲಿ, ಅವ್ರಿಗೆಲ್ಲ ಬಂದಾಗ ತಿಳಿಸಿ ಹೇಳ್ತಾರ ಟೀಚರ್ಗಳ. ಅದನ್ನೆಲ್ಲ ತಿಳ್ಕೊಂಡ ಈ ಮಕ್ಕಳಿಗೆ ಒಂದು 1000 ದಿನಗಳು 1000 ದಿನ ಅಂದ್ರೆ 2 ವರ್ಷದ ಮಕ್ಕಳು. ಅಲ್ಲಿ 2 ವರ್ಷದ ಮಕ್ಕಳಂದ್ರೆ ಗರ್ಭಿಣಿ ಇದ್ದಾಗಿನಿಂದ ಹಿಡಿದ ನಾವು ಎಲ್ಲ ಸೇವೆ ಅಂಗನವಾಡಿ ಕೊಡ್ತೇವೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಆಯ್ತು, ನಮ್ಮ ಡಿಪಾರ್ಟ್ಮೆಂಟ್ ಆಯ್ತು. ಪೋಷಣ ಆಹಾರ ಮೂಲ ಹಲ್ಕ ಆಹಾರ ಜಪನ್ ಗಹು ತಾಂದೂಳ ಮೂಗ ಸಗಳ ಕಡ್ದಾನಿ ಜಿ ಅಸ್ತ ತಿ ಸಗಳಿ ಕಡ್ದಾನಿ ಸ್ವಚ್ಛ ಘ್ಯಾಯ್ತು, ಸ್ವಚ್ಛ ಕರಾಯ್ತು ನಿವಡೂನ್. ಆ ಸ್ವಚ್ಛ ಝಾಲ್ಯಾನಂತರ ತೆ ಭಾಜಾಯ್ತು. ಭಾಜ್ಯಾನಂತರ ತ್ಯಾಚ ಪಾತಳ ದ್ರವ ಸ್ವರೂಪಾತ ತೆ ಪಾತಳ ತ್ಯಾಜಿ ಗಂಜಿ ತಯಾರ ಕರೂನ್ ತ್ಯಾ ಬಾಳಾಲ ಆಪಣ ಪಾಜಾಯ್ತ ಆಯ್. ಕಾರ್ಯಕ್ರಮ ಬಗ್ಗೆ ಮಹತ್ವಾಚ ನಾಯಿ, ಯಾ ಕಾರ್ಯಕ್ರಮಕ್ಕೆ ಕಾಯ್ ಮಹತ್ವಾಚ ಹೇ ಜಾಣೂನ್ಯ ಮಹತ್ವಾಚ ಆಯ್. ಆಪಲ್ಯಾ ಜೀವನಾತ ಮೂಲಭೂತ ಕಳದಾಯ ತುಂಬ ಜೀವನ ಬದಲತಿ, ಅನ್ನ ವಸ್ತು ನಿವಾರ ಯಾ ಗೋಷ್ಟಿ ಆಪಲ್ಯಾ ಜೀವನಾತ ಅತ್ಯಂತ ಮಹತ್ವಾಚ ಆಯ್. ತಸಚ ಶರೀರ ನಿರೋಗ ಠೇವಣಮಧ್ಯೆ ಯಾ ಆಹಾ ಪೌಷ್ಟಿಕ ಆಹಾರ ಹಾ ತಿತ್ಕಾಚ ಮಹತ್ವಾಚ ಆಯ್. ಆಣಿ ಹಾ ಆಹಾರ ಕುಣಾಲಾ ದ್ಯಾವಾ, ಕಧೀ ದ್ಯಾವಾ, ಕಸಾ ದ್ಯಾವಾ ಯಾ ಸುದ್ಧ ಮಾಹಿತಿ ಸವಿಸ್ತರ ಮಾಹಿತಿ ಆಮ್ಹಾಲಾ ಯಾ ಅಂಗನವಾಡಿ ಕಾರ್ಯಕರ್ತ ಆಶಾ ಕರ್ಮಿ ಯಾಂಚ್ಯಾಕಡೂನ್ ಮಿಳತಾಯ. ತ್ಯಾಮುಳ ಆಮಚ್ಯಾತ ಏಕ ಮ್ಹಣ್ಜೆ ಏಕ ಪ್ರಕಾರ ಬದಲ ಹೋತೋ, ಏಕ ಸಮಾಜ ಜಾಗೃತಿ ಕಿಂವಾ ಸಮಾಜ ಸುಧಾರಣ ಆಮಚ್ಯಾತ ತ್ಯಾಂಚ್ಯಾಮುಳೆ ಹೋತೆ. ತ್ಯಾಮುಳೆ ಮಹಿಳಾ ತ್ಯಾಂಚ ಅಭಿನಂದನೆ ಮಾಡ್ತೀಯ ಆದಾಯ. ಈ ಸಂದರ್ಭದಲ್ಲಿ ಪಟ್ಟನ್ಕೋಡಿಯ ಆರೋಗ್ಯ ಸಹಾಯಕಿ ಸುಧಾ ಸಾರಾಪುರೆ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನುಸಯ ಕೋಳಿ, ಪೂಜಾ ಐದ್ಮಾಳೆ, ಎಚ್ಎಂ ಕುರಾಡೆ, ಎಸ್ಬಿ ಕಟ್ಟಿಕರ್, ಎಲ್ಸಿ ಸಿಂಧೆ, ಎಂಎ ಕಾನಡೆ, ಹಮೀದಾ ಮುಲ್ಲಾ, ಭಾರತಿ ಬಾಕಳೆ, ಎಸ್ಕೆ ನಡೋನಿ, ಎಂಪಿ ಖೋತ್, ಫಿಎಲ್ ಚೌಹಾಣ್, ಎಸ್ಎಂ ಲಾಟೆ, ಎಸ್ಎಸ್ ಶೆಗಳೆ, ಎಲ್ಆರ್ ಸುತಾರ್, ರೇಖಾ ಸನದಿ ಸೇರಿದಂತೆ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು.